Good morning, students. Today, it is better to continue the last story of Romeo and Juliet. In the last two classes, in part first and part second, we have seen the two speeches spoken by Romeo. At first, description of Juliet's beauty. The next poem, Juliet's eagerness to invite Romeo to her bedchamber. Okay, we have seen the two speeches. In this poem, Romeo and Juliet. See, these two are an extracts. What are they? Extracts. What is extract? Extract is the same work taken from by the same author. Means this is drawn in which these two speeches are taken. This is called the extract. Okay? Only short poem. One is Romeo's speech, another one is Juliet's speech. Okay? We have done two speeches. I have already told you what happens after Juliet's invitation of Romeo or Juliet's eagerness to invite Romeo to her bedchamber. Okay, his speech in our own way, our yes to Romeo again, Hasene Madana. Arthaitala, Romeo Mele, our Hirtakanta Hase, Apara, Patiicho. Akadre, Yudu, Yavude, Bere Vitina, Mohisila, Nodilla, Baisila. I have already told you, it is her love at first sight. It is Romeo's love at first sight. See, such star-crossed lovers they are. Okay? They are called as a star-crossed lovers. Star-crossed lovers. ನಿಜವಾದ ಪ್ರೀತಿಗೆ ಎಷ್ಟು ಮಹತ್ವ ಇತ್ತು ಅನ್ನೋದನ್ನ ಈ ಪೊಯಮ್ ಮುಖಾಂತರ ನೀವು ತಿಳ್ಕೊಬೇಕು. ಯಾಕೆ ಇಂಥ ಪೊಯಮ್ಸ್ ಅನ್ನು ಯಾಕೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ? ವೈ ಸಚ್ ಟೈಪ್ ಆಫ್ ಪೊಯಮ್ಸ್ ಆರ್ ಪ್ರಿಸ್ಕ್ರೈಬ್ಡ್, ಸಚ್ ಟೈಪ್ ಆಫ್ ದ ಸ್ಪೀಚಸ್ ಆರ್ ಪ್ರಿಸ್ಕ್ರೈಬ್ಡ್ ಟು ಸೆಕೆಂಡ್ ಪಿಯು. ಮಕ್ಕಳೇ, ನಿಮ್ಮವೂ ಸಹ ಎಳೆ ಮನಸ್ಸು ಎಡವಬಾರದು, ದುಡುಕಬಾರದು, ಸಾಧನೆ ಮುಖ್ಯ. ಈ ಪೊಯಮನ್ನ ನೀವು ಪರೀಕ್ಷಾ ದೃಷ್ಟಿಯಿಂದ ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆ ಅಂತಂದ್ರೆ ಆಗಿನ ಪ್ರೀತಿಯೇ ಬೇರೆ, ಈಗಿನ ಜೀವನವೇ ಬೇರೆ. ಈಗಿನದು ಜೀವನ. ಯಾಕಂತಂದ್ರೆ ಇಲ್ಲಿ ಏನಾದರೂ ಅಯ್ಯೋ ನಾನು ಈ ರೀತಿ ನೋಡಬಲ್ವೇ ಅನ್ನೋ ಯಾವುದೇ ಕಾರಣಕ್ಕೂ ಆ ಪಾಯಿಂಟ್ಗೆ ಕ್ರಿಯೆ ಆಗಬೇಡಿ. ಇಟ್ ಈಸ್ ಮೈ ಅಡ್ವೈಸ್. ಬಿಕಾಸ್ ಆಗಿನ ಪ್ರೀತಿ ಆಗಿತ್ತು, ಈಗ ಎಜುಕೇಷನ್ ಮುಖ್ಯ. ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಇದನ್ನು ಬಹಳ ಸೀರಿಯಸ್ ಆಗಿ ಓದಬೇಕು. ಮತ್ತು ನಿಜವಾದ ಪ್ರೀತಿಯ ಒಂದು ತಿರುಳು ಈ ಪೊಯಮಿನಲ್ಲಿದೆ. ಅಂದರೆ ಬದ್ಧ ಮನೆಗಳ ಮಿಲನ, ಒಮ್ಮೆ ನಾನು ಹೇಳಿದೆ ನಿಮಗೆ. True minds, okay? True minds. ಆ ಮನಸ್ಸುಗಳು ರೋಮಿಯೋ ಮತ್ತು ಜೂಲಿಯೇಟ್. ಮಕ್ಕಳೇ, ಇನ್ನೇನೋ ಮುಗೀತು. ಜೂಲಿಯೇಟ್ ಲಾಸ್ಟ್ ಹೇಳ್ತಾಳೆ ನೋಡಿ ಏನಂತ, ಆಫ್ಟರ್ ಮೈ ಡೆತ್, ಆಫ್ಟರ್ ರೋಮಿಯೋಸ್ ಡೆತ್, ಪೀಪಲ್ ವಿಲ್ ಡಿವೋಟ್ ಅಸ್
They are not on earth. They are in the midst of stars. In the midst of stars. In galaxy. In Milky Way. Where are they? According to science, there are many stars. That is galaxy. In that galaxy, these two stars will shine the world. William Shakespeare believed in such mythology and reality. See, in a room, Juliet, Romeo and Oscura, ಕಾಯ್ತಾ ಅವನ ಬರುವಿಕೆಗೋಸ್ಕರ ನಾನು ನಿಮ್ಗೆ ಹೇಳಿದೆ ಕಾರ್ಗತ್ತಲು ನಿಗೂಢವಾದ ರಾತ್ರಿ ಎಲ್ಲೆಲ್ಲಿಯೂ ಬೆಳಕು ಅನ್ನೋದಿಲ್ಲ ಅಂತ ಕತ್ತಲ ಸಮಯದಲ್ಲಿ ಕತ್ತಲನ್ನ ಬೇಡ್ಕೊಂಡ್ಲು ಜೂಲಿಯೆಟ್ ರೋಮಿಯೋ ಬಾನಿನ ಕತ್ತಲೆ ಅವನನ್ನ ಕಳುಹಿಸು ಅಂತ ಯಾಕಂದ್ರೆ ನೋಡಿ ಅವನು ಬರಲಿಲ್ಲ ಅಂದ್ರೆ ಇವಳು ಉಳಿಯಲ್ಲ ತಿಳ್ಕೊಳ್ಳಿ ಇಫ್ ಯು ಡಸಂಟ್ ಕಮ್ ಶೂರ್ಲಿ ಶಿ ಡಸಂಟ್ ಅಲೈವ್ ಸಿ ಬಿಕಾಸ್ ದೇ ವರ್ ನ್ಯೂಲಿ ಮ್ಯಾರಿಡ್ ಹೊಸದಾಗಿ ಮದುವೆ ಆಗಿದ್ದಾರೆ ಹೊಸದಾಗಿ ಅಂದ್ರೆ ಆಗ್ತಾನೆ ಅವತ್ತು ಹೊಸದಾಗಿ ಅಂದ್ರೆ ಎರಡೆರಡು ಸರಿ ಮೂರು ಸರಿ ಎಲ್ಲ ಒಂದೇ ಸರಿ ಇದೆ ಬಟ್ ಎಳೆ ಮಗಸಿದ್ರೆ ದೈಹಿಕ ಬದಲಾವಣೆ ಇದೆ ದೇಹದಲ್ಲಿ ಬದಲಾವಣೆ ಇದೆ ಮಾನಸಿಕ ಬದಲಾವಣೆ ಆಗ್ಬೇಕಾಗಿದೆ ಇನ್ನ ಮೆಚುರಿಟಿ ಇಲ್ಲ ಇನ್ನ ಮೈಂಡ್ ಮೆಚುರಿಟಿ ಇಲ್ಲ ಎಳೆ ಮನಸ್ಸುಗಳು ಸಿ ಇನ್ನೇನು ಕಾಯ್ತಾ ಇದ್ದಾಳೆ ಜೂಲಿಯೆಟ್ ರೋಮಿಯೋಗೋಸ್ಕರ ಇನ್ನೇನು ರೋಮಿಯೋ ಬಂದ ಸಿ ನಾನು ನಿಮ್ಗೆ ಹೇಳಿದ್ದೆ ಈ ಪೊಯಮ್ ಎರಡೂ ಸ್ಟ್ಯಾನ್ಸ್ ಮುಗಿದ ಮೇಲೆ ಏನು ಆಗುತ್ತೆ ಅದನ್ನು ನೋಡಿದ ಮೇಲೆ ಸ್ವಲ್ಪ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡೋಣ ನೋಡಿ ಇನ್ನೇನು ತಾಯಿ ತಾಯಿಗಳೇ ಅವಳ ಬಾಲ್ಕನಿಯಲ್ಲಿ ಅವಳ ಬೆಡ್ ಚೇಂಬರಿನ ಹೊರಗಡೆ ಒಂದು ದೊಡ್ಡ ಬಾಲ್ಕನಿ ಇದೆ ಆ ಬಾಲ್ಕನಿ ಹತ್ರ ಕಾಯ್ತಾ ಇದ್ದಾಳೆ ಕಾದು 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 ಎಷ್ಟೊತ್ತಂತ ಕಾಯ್ತಾಳೆ ಪಾಪ ಅವಳು ಎಷ್ಟೊತ್ತಾದ್ರೂ ಬರಲೇ ಇಲ್ಲ ಸುಮಾರು ಒಂದೊಂದೂವರೆ ಗಂಟೆ ಟೈಮ್ ಓದ್ಲು ಅವಳ ಬೆಡ್ಡಲ್ಲಿ ಮಲಗಿಟ್ಟು ಅಂದ್ರೆ ನಿದ್ರೆ ಬಂದಿಲ್ಲ ಸುಮ್ಮನೆ ಓಡಾಡ್ತಾ ಇದ್ದಾಳೆ ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದಾಳೆ ರೋಮಿಯೋ ನೀನೇನಾಯ್ತು ಅವತ್ತು ಅದು ಬಹಳ ಇಂಪಾರ್ಟೆಂಟ್ ರೋಮಿಯೋ ಬರ್ತಿರ್ತಕ್ಕಂಥದ್ದನ್ನ ಜೂಲಿಯೆಟ್ರ ಸೋದರ ಮಾವ ಟೈಬಾಲ್ಟ್ ಪತ್ತೆ ಹಚ್ಚುತ್ತದೆ ಪತ್ತೆ ಹಚ್ಚಿದ ಅವನು ಕಂಡಿಡಿದ ಎಸ್ ಯು ಆರ್ ಅವರ್ ಎನಿಮಿ ರೋಮಿಯೋ ವಾಸ್ ಎನಿಮಿ ಆಫ್ ಕ್ಯಾಪುಲೆಟ್ ಫ್ಯಾಮಿಲಿ ಯು ಆರ್ ಎನಿಮಿ ವೈ ಆರ್ ಯು ಹಿಯರ್ ಈ ಕ್ವಶನ್ ಅಲ್ಲಿ ಕೇಳ್ತಾರೆ ಯಾಕೆ ಬಂದೆ ನೀನು ವಾಟ್ ಇಸ್ ದ ರೀಸನ್ ವಾಟ್ ಇಸ್ ದ ನೀಡ್ ರೋಮಿಯೋ ಹೇಳ್ತಾನೆ ಟು ಸಿ ಜೂಲಿಯೆಟ್ ಟು ಸಿ ಜೂಲಿಯೆಟ್ ಇಬ್ಬರು ಆಕ್ರೋಶ ಅಷ್ಟಿಷ್ಟಲ್ಲ ಯಾಕಂದ್ರೆ ಸ್ವಾದರ ಸೊಸೆ ಅವಳು ಸ್ವಂತ ಸೊಸೆ ಅವಳನ್ನ ಮುದ್ದಾಗಿ ನೋಡ್ಕೊಂತ ಇದ್ದಾನೆ ಹತ್ತಿರ ಕಣ್ಣಲ್ಲಿ ಕಣ್ಗಾವಲಾಗಿ ನೋಡ್ಕೊಳ್ತಾ ಇದ್ದಾನೆ ಮತ್ ಬರಕಿಲ್ವ ಪಾಪ ಸಿಟ್ಟು ಹೇಳ್ತಾರೆ ಎಸ್ ಕಮ್ ಆನ್ ಕಮ್ ಟು ಫೈಟ್ ಸಿ ದ ಫೈಟ್ ಈಚ್ ಅದರ್ ದ ಫೈಟ್ ಈಚ್ ಅದರ್ ಹೊಡೆದಾಡ್ತಾರೆ ಇಬ್ರು ಬಿಸು 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 ರೋಮಿಯೋ ಟೈಬಲ್ಟನಿಗೆ ಟೈಬಲ್ಟ್ ರೋಮಿಯೋನಿಗೆ ಲಾಸ್ಟ್ಗೆ ಟೈಬಲ್ಟ್ ವಾಸ್ ಡೈಟ್ ಯಾರು ಟೈಬಾಲ್ಟ್ ಈ ಟೈಬಾಲ್ಟ್ ಸತ್ತೋನ ಸತ್ತೋಗ್ತಾನೆ ಏನ್ ಮಾಡ್ಬೇಕು ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಹೇಗಿದೆ ಮದುವೆ ಆಗಿರೋ ದಿನ ಮೀನ್ಸ್ ಅವತ್ತು ರಾತ್ರಿ ತನ್ನ ಪ್ರೇಯಸಿನ ಅಲ್ಲ ಹೆಂಡತಿನ ನೋಡೋದಕ್ಕೆ ಬರ್ತಾ ಇದ್ದಾನೆ ಆಗಿರೋದು ಅನಾಹುತ ಇದನ್ನೇ ಹೇಳೋದು ಮ್ಯಾನ್ ಪ್ರಪೋಸಸ್
ಪಾಯಿಂಟ್ ಅನ್ನ. ಮನುಷ್ಯನ ಅನ್ಕೊಳ್ಳದೆ ಒಂದು ನೋಡವನ್ ಏನನ್ಕೊಂಡ ರೋಮಿಯೋ, ಎಸ್ ಜೂಲಿಯೆಟ್ ಅವಳ ಬೆಡ್ ಚೇಂಬರ್ ನಿಂತಾಳೆ, ಏನು ಅನಾಹುತ ಆಗಿಲ್ಲ, ನಾನು ರೋಮಗೆ ಹೋಗಿ ಅವಳ ಹತ್ರ ಪ್ರೀತಿನ ಎಕ್ಸ್ಚೇಂಜ್ ಮಾಡಿಕೊಂಡು ಅವತ್ತು ಆ ರಾತ್ರಿನ ಫಸ್ಟ್ ನೈಟನ್ನ ನಾನು ಅವಳ ಜೊತೆಗೆ ಅನುಭವಿಸ್ಬೇಕು, ಅವಳ ಜೊತೆಗೆ ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕು ಪ್ರೀತಿನ ಅನ್ನೋ ಮಹದಾಸೆಯಿಂದ ಬಂದ ರೋಮಿಯೋ. ಅಂದ್ಕೊಳ್ಳಂಗಾಗುತ್ತಾ? ಇಂಪಾಸಿಬಲ್. ಹೊಂದ್ಕೊಳ್ಳಂಗಾಗೋ ನಮ್ಮ ಜೀವನ ಆಗಲ್ಲ ಮಕ್ಕಳೇ. ಆಗೋದೇ ಒಂದು, ಅಂದ್ಕೊಳ್ಳೋದೇ ಒಂದು, ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ದಿಸ್ ಈಸ್ ಲೈಫ್ ಇನ್ ಎವ್ರಿ ಒನ್ಸ್ ಲೈಫ್, ನಾಟ್ ಓನ್ಲಿ ಇನ್ ರೋಮಿಯೋಸ್, ನಾಟ್ ಓನ್ಲಿ ಇನ್ ಜೂಲಿಯೆಟ್ಸ್, ಇನ್ ಎವ್ರಿ ಒನ್ಸ್ ಲೈಫ್ ಆಸ್ ವಿ ಎಕ್ಸ್ಪೆಕ್ಟ್ ಇಟ್ ಈಸ್ ಕ್ವೈಟ್ ಆಪೋಸಿಟ್ ಆಫ್ ಅವರ್ ಒಪೀನಿಯನ್ ಅಂಡ್ ಎಕ್ಸ್ಪೆಕ್ಟೇಷನ್. ನಾವು ಅಂದ್ಕೊಳ್ಳೋದ್ರ ಅಗೇನೆಸ್ಟ್, ತದ್ವಿರುದ್ಧ. ಅಂದ್ಕೊಳ್ಳಂಗೆ ಯಾವಾಗೂ ಆಗಲ್ಲ. ನಾವೇನಾದ್ರೂ ಕನಸ್ಕೊಂಡಿದ್ವಿ ಹಿಂಗೆ ಕರೋನಾ ಬರುತ್ತೆ ಅಂತ? ನೋ, ವಿ ಕಾಂಟ್ ಎಕ್ಸ್ಪೆಕ್ಟ್. ನೋಡು, ಅದಕ್ಕೆ ಹೊಸ ಎಕ್ಸಾಮ್ ರೆಡಿ ಮಾಡ್ತಾ ಇದ್ವಿ, ಸೆಕೆಂಡ್ ಪಿರಿಯಡ್ ಸರ್ ಎಲ್ಲ ಎಕ್ಸಾಮ್ ಬರೀತಾ ಇದ್ರು. ಹಾ, ಇನ್ನೇನು ಇಂಗ್ಲಿಷ್ ಇತ್ತು ಲಾಸ್ಟ್ 23ಗೆ ಮಂಡೇ, 22ಗೆ ಆರ್ಡರ್ ಆಯಿತು. ಏನಂತ? ಭಾರತ್ ಬಂದ್, ಕೊರೋನಾ ಸೊ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಎಕ್ಸಾಮ್ಗಳನ್ನು ನಡೆಸಿರಲಿಲ್ಲ ಅಂತ. ಸಿ, ಹಿಂಗೆ ಇಟ್ ಈಸ್ ಅಗೇನೆಸ್ಟ್ ಆಫ್ ಮ್ಯಾನ್ಸ್ ನೇಚರ್. ಮನುಷ್ಯನ ಸ್ವಭಾವದ ವಿರುದ್ಧ ಇದೆ. ಇಟ್ ಈಸ್ ಅಗೇನೆಸ್ಟ್ ಆಫ್ ಮ್ಯಾನ್. ನೋಡಿ ಹೇಗಿದೆ ಪ್ರಕೃತಿ. ತಲ್ಲಡಿಸದಿರು ಕಂಡಿಯ ತಾಳ್ಮನವೇ ಅನ್ನಂಗಾಯ್ತು. ಹಾಗೆಯೇ ಇಲ್ಲಿ ರೋಮಿಯೋ ತಾನು ಅಂದ್ಕೊಂಡಂಗಾಗಲಿಲ್ಲ, ಬಂದ ಟೈಬಾಲ್ಟನ ಜೊತೆಗೆ ಹೋರಾಡ್ದ, ಒಡೆದಾಡ್ದ, ಟೈಬಾಲ್ಟ ಸತ್ತೋದ. ಸಿ, ಏನ್ ಮಾಡ್ಬೇಕು ರೋಮಿಯೋ? ಗದ್ ಗದ ನಡುಗ್ತಾ ಇದ್ದಾನೆ, ಸಿ ಬೆವರ್ತಾ ಇದ್ದಾನೆ. ಅನಿವಾರ್ಯ, ಚಿಮಿನಿಯನ್ನ ಹತ್ತಿ ಮೇಲಕ್ಕೆ ಬಂದ. ಜೂಲಿಯೆಟ್ಗಳ ಬೆಡ್ ಚೇಂಬರ್ ಹತ್ರ ರೋಮಿಯೋ ಈಗ ಬರ್ತಾ ಇದ್ದಾನೆ. ಮೆಲ್ಲಕ್ಕೆ ಬಂದು ನೋಡ್ತಾನೆ ಜೂಲಿಯೆಟ್. ಇವನು ಬಂದ ತಕ್ಷಣವೇ ಶಿ ವಾಸ್ ಅವೇಕನ್, ಶಿ ವೋಕಪ್. ಎದ್ಲು ಎದ್ದು ಕೈ ಹಿಡ್ಕೊಂತಾಳೆ, ರೋಮಿಯೋ ರೋಮಿಯೋ, ವೈ ಆರ್ ಯು ಲೇಟ್? ವಾಟ್ ಹ್ಯಾಪೆಂಡ್? ಟೆಲ್ ಮೀ, ವೈ ಆರ್ ಯು ಶಿವರಿಂಗ್? ವೈ ಆರ್ ಯು ಶೇಕಿಂಗ್? ನಡುಗ್ತಾ ಇದ್ದಾನು, ಗದ್ಗದ ನಡುಗ್ತಾ ಇದ್ದಾನೆ, ಬೆವ್ತಾ ಇದ್ದಾನೆ. ಶಿ ಆಸ್ಕ್ಸ್ ಫಾರ್ ರೀಸನ್, ಕಾರಣ ಕೇಳ್ತಾಳೆ. ಏನಾಯ್ತು ನೋಡಿಯ, ಏನಾಯ್ತು ಹೇಳು, ಯಾಕೆ ಏನಾಯ್ತು? ಅವನು ತೊದಲ್ತಾನೆ, ಹೇಳ್ತಾನೆ ದ ಹ್ಯಾಪನ್ಡ್ ಇನ್ಸಿಡೆಂಟ್ ಅನ್ನ. ಜೂಲಿಯೆಟ್ ಅಂಡರ್ ಮೀನ್ಸ್ ಬಿಲೋ ದಿಸ್ ಬೆಡ್ ಚೇಂಬರ್ ಬಾಲ್ಕನಿ ಮೀನ್ಸ್ ಅಟ್ ದ ಎಂಟ್ರಾನ್ಸ್ ಐ ಕಿಲ್ಡ್ ಅ ಮ್ಯಾನ್, ಹಿ ಸೆಡ್. ದ ಮ್ಯಾನ್ ಶಿ ನ್ಯೂ ಹಿ ವಾಸ್ ನನ್ ಅದರ್ ದ್ಯಾನ್ ಟೈಬಾಲ್ಟ್. ಅವನು ಬೇರೆ ಯಾರಲ್ಲ, ಟೈಬಾಲ್ಟ್ ಅಂತ. ಅವಳ ಸೋದರ ಮಾವ, ಅಯ್ಯೋ ಸಾಯಿಸ್ಬಿಟ್ಟಿಯ ನೀನು. ನೋಡಿ ದುಃಖ ಪಡ್ತಾಳೆ, ಯಾಕೆ ಸಾಯಿಸ್ತೆ ನೀನು, ಏನಾಯ್ತು? ಹಿ ಟೋಲ್ಡ್ ಆಲ್ ಹ್ಯಾಪನ್ಡ್ ಇನ್ಸಿಡೆಂಟ್, ನಡೆದಿರೋ ಎಲ್ಲ ಘಟನೆ ಹೇಳ್ತಾರೆ. ಸಿ ನೋಡಿ, ಅವತ್ತು ರಾತ್ರಿ ಮದುವೆ ಆಗಿರೋ ಅವತ್ತು ರಾತ್ರಿ ಇಬ್ರು ಅನ್ಯೋನ್ಯವಾಗಿ ಇರಬೇಕಾಗಿರೋ ರಾತ್ರಿ, ಭಾವನೆಗಳ ಬೆಸಗೆಯಾಗುವ ರಾತ್ರಿ ಅದು, ಭಾವನೆಗಳು ಬೆಸೆಯುವ ರಾತ್ರಿ. ಅಂತ ರಾತ್ರಿ ಇವರ ಮನಸ್ಸುಗಳನ್ನು ಹೇಗಾಗ್ತದೆ? ಇನ್ನೇನು ಬೆಳಗಾಗದೊಳಗಡೆ ಇಡೀ ವೆರೋನಾ ತುಂಬೆಲ್ಲ ಇದೇ ವಿಷಯ. ಎಲ್ಲಿ ನೋಡಿದ್ರು ರೋಮಿಯೋ ಕಿಲ್ಲಿಡ್ ಟೈಬಾಲ್ಟ್, ರೋಮಿಯೋ ಕಿಲ್ಲಿಡ್ ಟೈಬಾಲ್ಟ್. ಏನ್ ಮಾಡಬೇಕು ಸ್ಟೂಡೆಂಟ್ಸ್? ಏನಾಗುತ್ತೆ ಗೊತ್ತಾ? ಬಹಿಷ್ಕಾರ ಆಗುತ್ತೆ ರೋಮಿಯೋನಿಗೆ. ದ ನೆಕ್ಸ್ಟ್ ಡೇ, ದ ವೆರಿ ನೆಕ್ಸ್ಟ್ ಡೇ ರೋಮಿಯೋ ವಾಸ್ ಬ್ಯಾನಿಶ್ಡ್ ಟು ಮಾಂಟೋವಾ. ಮಾಂಟೋವಾಕ್ಕೆ ಅವನನ್ನ ಬ್ಯಾನಿಶ್ ಮಾಡ್ತಾರೆ, ಗಡಿಪಾರು. ಈಗ ನಂಗಲ್ಲ ಗೌತಮ,
ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ, ಅದು ಒಬ್ಬ ವ್ಯಕ್ತಿನ ಕೊಲೆ ಮಾಡಿದರೆ ಅವನನ್ನ ದೇಶದ್ರೋಹಿ ಅಂತ ಕರೀತಾ ಇದ್ರು. ಹಾಗಾಗಿ ಹೊರ ಹಾಕ್ತಾ ಇದ್ರು ಅವನನ್ನ. ಸೊ ದೇ ಬ್ಯಾನಿಶ್ಡ್ ರೋಮಿಯೋ ಔಟ್ ಆಫ್ ವೆರೋನಾ, ಮೀನ್ಸ್ ಟು ಮಾಂಟುವಾ. ಸಿ 7 ವರ್ಷಗಳ ಕಾಲ, 7 ಇಯರ್ಸ್ ಹಿ ಹ್ಯಾಸ್ ಟು ಸ್ಪೆಂಡ್ ಡೇಸ್. ರಿಮೆಂಬರ್ ಸ್ಟೂಡೆಂಟ್ಸ್, ದೇ ಆರ್ ನ್ಯೂಲಿ ಮ್ಯಾರಿಡ್, ಹೊಸದಾಗಿ ಮದುವೆ ಆಗಿದ್ದಾರೆ. ಮದುವೆ ಆದ ನೆಕ್ಸ್ಟ್ ಡೇ ಗಡಿಪಾರೋ ತಿಳ್ಕೊಡಿ, ಯಾವುದೋ ಫಿಲಮ್ ಅಲ್ಲ ಮಕ್ಕಳೇ ಇದು ನಡೆದಿರೋ ಘಟನೆ ಇದು. ದಿಸ್ ಇಸ್ ದ ರಿಯಲ್ ಇನ್ಸಿಡೆಂಟ್. ಈ ಇನ್ಸಿಡೆಂಟ್, ಈ ನಡೆದಿರೋ ಈ ನಡೆದಿರ್ತಕ್ಕಂಥ ಘಟನೆಯನ್ನೇ ಫಿಲಮ್ ಆಗಿ ಮಾಡಿರ್ತಾರೆ. ಸಿ ಗಡಿಪಾರ ಆಗುತ್ತೆ. ಅಕಾರ್ಡಿಂಗ್ ಟು ವೆರೋನಾ ರೂಲ್ಸ್, ದ ಲಾ ಆಫ್ ವೆರೋನಾ ಸೆಡ್ ದಟ್ ರೋಮಿಯೋ ವಿಲ್ ಬಿ ಬ್ಯಾನಿಶ್ಡ್ ಫಾರ್ 7 ಇಯರ್ಸ್ ಆಫ್ ಟೈಮ್, 7 ವರ್ಷಗಳ ಕಾಲ. ಮತ್ತೇನು ಮಾಡಬೇಕು? ಏನೂ ಇಲ್ಲ, ಅವಳಲ್ಲಿ ಇವನಿಲ್ಲಿ ಮಾತಿಲ್ಲ, ಬರೀ ಲೆಟರ್ಸ್ ಅವಾಗ ಅಷ್ಟೇ. ಈಗ ನನಗೆ ಮೆಸೇಜಸ್ ಅಲ್ಲ, ಈಗ ನನಗೆ ಟೈಪ್ ಮಾಡಿ ವ್ಯಾಟ್ಸಪ್ ಅಲ್ಲಿ ಕಳಿಸೋದಲ್ಲ, ಓಕೆ. ಈಗ ನನಗೆ ಫೇಸ್ಬುಕ್ ಅವೆಲ್ಲ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಸಿ ಅವಾಗ ಇದ್ದಿದ್ದು ಒಂದೇ ಪತ್ರ ಲೇಖನ, ಪತ್ರ ವ್ಯವಹಾರ. ನೋಡಿ, ವೆರೋನಾದಿಂದ ಮಾಂಟುವಾಗೆ ಇವರಿಬ್ರು ಮತ್ತೆ ಲೆಟರ್ ಕರೆಸ್ಪಾಂಡೆನ್ಸ್ ಇತ್ತು. ಆ ಭಾವನೆಗಳನ್ನ ಹಂಚಿಕೊಳ್ತಾ ಇತ್ತು. ನೋಡಿ, ಅಲ್ಲಿಯ ಪ್ರಿನ್ಸ್, ದ ಪ್ರಿನ್ಸ್ ಆಫ್ ಇಟಲಿ, ಸಿ ದ ಪ್ರಿನ್ಸ್ ಆಫ್ ವೆರೋನಾ ಬ್ಯಾನಿಶ್ಡ್ ರೋಮಿಯೋ ಫಾರ್ 7 ಇಯರ್ಸ್ ಫಾರ್ ಹಿ ಕಿಲ್ಡ್ ಟೈಬಾಲ್ಟ್ ಇನ್ ಎ ಕಾಂಬ್ಯಾಟ್, ಇನ್ ಎ ಬ್ಯಾಟ್, ಇನ್ ಎ ಫೈಟ್, ಇನ್ ದ ಫೈಟ್ ಬಿಟ್ವೀನ್ ರೋಮಿಯೋ ಅಂಡ್ ಟೈಬಾಲ್ಟ್. ಸಿ ರೋಮಿಯೋ ಪಾಪ ಹೋಗಿದ್ದಾನೆ. ಜೂಲಿಯೆಟ್ ಇಲ್ಲಿ ದುಃಖ ಪಡ್ತಾ ಇದ್ದಾಳೆ, ಮರುಗ್ತಾ ಇದ್ದಾಳೆ, ಮಮ್ಮರ ಮರುಗ್ತಾ ಇದ್ದಾಳೆ. ಪಾಪ ಎಳೆಯ ಜೀವ, ಜಸ್ಟ್ 14 ಇಯರ್ಸ್, 14 ವರ್ಷ ತುಂಬಿರ್ಬೋದು ಅಷ್ಟೊತ್ತಿಗೆ ಆಗ್ಲೇ. 14 ವರ್ಷ ದ ಹುಡುಗಿ ಎಳೆ ಮನಸ್ಸು ತಿಳ್ಕೊಳ್ಳಿ, ಹೆಂಗಾಗಿರೋಣ 16 ವರ್ಷದ ಆ ಹುಡುಗನ ಮನಸ್ಸು ಹೆಂಗಾಗಿರೋಣ. ಸಿ ಇವಳು ತನ್ನ ಈ ಭಾವನೆಗಳನ್ನೆಲ್ಲ ನರ್ಸಿಗೆ ಹೇಳ್ಕೊಳ್ತಾ ಇದ್ಲು. ದೇ ವಾಸ್ ದ ನರ್ಸ್. ಸಿ ನರ್ಸಿಂಗ್ ಅಂದ್ರೆ ಇವಳನ್ನ ನೋಡ್ಕೊಳ್ತಕ್ಕಂತ ದಾದಿ. ಇವಾಗೇನ್ ನಾವು ಶುಶ್ರೂಷಕಿ ಅಂತ ಕರಿತೀವಿ ಯಾರಿಗೆ, ನರ್ಸಿಗೆ ಕನ್ನಡದಲ್ಲಿ ಶುಶ್ರೂಷಕಿ ಅಂತ ಕರೀತಾರೆ. ಹಂಗೆ ಇವಳನ್ನ ನೋಡ್ಕೊಳ್ಳಕ್ಕೆ ಒಬ್ಬ ನರ್ಸ್ ಅಂದು ಅವಳು ಈ ಎಳೆಯ ಮನಸ್ಸನ್ನ ಅರ್ಥ ಮಾಡ್ಕೊಂತ ಇದ್ಲು. ಪಾಪ ಸಿ ಈ ಎಳೆಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ಏನ್ ಮಾಡ್ತಾ ಇದ್ಲು, ಅವಳಿಗೆ ಸಾಂತ್ವನ ಹೇಳ್ತಾ ಇದ್ಲು. ಅವಳ ನೋವನ್ನ, ನೋವಲ್ಲಿ ಅವಳು ಬೆರೀತಾ ಇದ್ಲು. ಒಂದ್ಸಾರಿ ಏನಾಗುತ್ತೆ, ಸಿ ಇವಳು ಪ್ಲಾನ್ ಮಾಡಿ ಜೂಲಿಯೆಟ್ ಅವಳಿಗೆ ಹೇಳ್ತಾಳೆ, ಅಮ್ಮ ನಿನ್ ನೋಡಕ್ಕಾಗಲ್ಲ ಕಣೆ ತಾಯಿ, ಐ ಕಾಂಟ್ ಸೀ ಯುವರ್ ವೀಪಿಂಗ್, ಐ ಕಾಂಟ್ ಸೀ ಯು ಆರ್ ಯುವರ್ ಮೋರ್ನಿಂಗ್, ಯುವರ್ ಮೋರ್ನಿಂಗ್, 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 ವೀಪಿಂಗ್, ಬಿ ಮೋರ್ನಿಂಗ್, ಇವೆಲ್ಲ ಒಂದೇ ಅಳದು, ದುಃಖಿಸು, ಕಣ್ಣೀರಾಕದು. ಇದನ್ನೆಲ್ಲ ತಂದೆ ತಾಯಿ ಹೇಳ್ಕೊಳ್ತಿರ್ಲಿಲ್ಲ, ಜೂಲಿಯೆಟ್ ಕ್ಯಾಪಲೆಟ್ಸ್ ಹೇಳ್ತಿರ್ಲಿಲ್ಲ. ಶಿ ಎಕ್ಸ್ಚೇಂಜಸ್ ದಿಸ್ ಐಡಿಯಾ ಟು ದ ನರ್ಸ್. ಒಂದ್ಸಾರಿ ನರ್ಸ್ ಹೇಳ್ತಾಳೆ, ಜೂಲಿಯೆಟ್ ನೋಡು, ನಿನಗಿರೋದು ಒಂದೇ ದಾರಿ ಅಂದ್ರೆ ರೋಮಿಯೋನನ್ನ ನೀನು ಸೇರ್ಬೇಕು ಅಂದ್ರೆ, ಟು ಮೀಟ್ ರೋಮಿಯೋ ದೇರ್ ಈಸ್ ಓನ್ಲಿ ಒನ್ ರೂಟ್, ದಟ್ ಈಸ್ ವಾಟ್, ಸಿ 24 ಅವರ್ಸ್ ವರ್ಕ್ ಮಾಡ್ತಕ್ಕಂತ
ಒಂದು ಸ್ಲೀಪಿಂಗ್ ಪೋರ್ಷನ್ ಅನ್ನ ನೀನು ತಗೊಂಡ್ಬಿಡು. ಏನಾಗುತ್ತೆ, 24 ಗಂಟೆಯಲ್ಲಿ 24 ಗಂಟೆ ಆದ್ಮೇಲೆ ನಿನಗೆ ಪ್ರಜ್ಞೆ ಬರುತ್ತೆ ಅಂತ ಒಂದು ಸ್ಲೀಪಿಂಗ್ ಪೋರ್ಷನ್ ಅನ್ನ ತಗ. ಮನೆಯವರೆಲ್ಲ ಏನ್ ತಿಳ್ಕೊಂತಾರೆ, ನೀನು ಸತ್ತಿದೆಯಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಗ ಏನ್ ಮಾಡ್ತಾರೆ, ದಫಾನ್ ಮಾಡಕ್ಕೆ ಬರ್ತಾರೆ. ಈ ವಿಷಯನ ನಾವು ನೀನು ಸ್ಲೀಪಿಂಗ್ ಪೋರ್ಷನ್ ತಗೊಳ್ಳುವ ಟೈಮಲ್ಲಿ ರೋಮಿಯೋನಿಗೆ ಒಂದು ಲೆಟರ್ ಅನ್ನ ಕಳಿಸ್ಬಿಡಣ. ಏನಂತ, ವೆರೋನಾದ ಹೊರಭಾಗ, ಮೀನ್ಸ್ ಔಟ್ ಆಫ್ ವೆರೋನಾ, ಒಂದು ಟೋಮ್ ಹತ್ರ ನೀನು ಬಂದ್ಬಿಡು. ಅಲ್ಲಿ ಹೇಳ್ತಾಳೆ ನರ್ಸ್ ಜೂಲಿಯೆಟ್ಗೆ, ನೋಡಮ್ಮ ಅವನು ಬರೋ ಟೈಮಿಗೆ ನಿನಗೆ ಎಚ್ಚರ ಆಗುತ್ತೆ. 24 ಅವರ್ಸ್ ಆಫ್ ಸ್ಲೀಪಿಂಗ್ಗೆ ಆ ಒಂದು ಕಾನ್ಶಿಯಸ್ ಬರುತ್ತೆ. ಅವಾಗ ನೀನು ರೋಮಿಯೋನನ್ನ ತಪ್ಪಿಕೊಂಡು ರೋಮಿಯೋನ ಜೊತೆಗೆ ಹೋಗಿ ಎಲ್ಲಾದರೂ ನೀವು ಜೀವನ ಮಾಡಿಬಿಡಿ ಅಂತಂದು ನರ್ಸ್ ಒಂದು ಒಳ್ಳೆ ಪ್ಲಾನ್ ಮಾಡಿ ಜೂಲಿಯೆಟ್ಗೆ ಏನ್ ಮಾಡ್ತಾಳೆ, ಈ ವಿಷಯನ ಹೇಳ್ತಾಳೆ. ಆಸ್ ಯೂಶುವಲ್ ಜೂಲಿಯೆಟ್ ಏನ್ ಮಾಡಿದ್ಲು, ಶಿ ಹ್ಯಾಸ್ ಟೇಕನ್ ಸ್ಲೀಪಿಂಗ್ ಪೋರ್ಷನ್ ಡೋಸ್ ತಗೊಂಡ್ಬಿಡು. ಅಂದ್ರೆ ಹೆಂಗಪ್ಪ ಅಂದ್ರೆ, ಅನ್ಕಾನ್ಶಿಯಸ್ ಆ 24 ಗಂಟೆ ವರ್ಕ್ ಮಾಡ್ತಕ್ಕಂತ ಸ್ಲೀಪಿಂಗ್ ಪೋರ್ಷನ್ ಅನ್ನ ಜೂಲಿಯೆಟ್ ತಗೊಂಡ್ಲು. ನರ್ಸ್ ರೋಮಿಯೋನಿಗೆ ಒಂದು ಲೆಟರ್ ಅನ್ನ ಬರ್ತಾಳೆ. ಏನಂತ, ರೋಮಿಯೋ ಯುವರ್ ವೈಫ್ ಹ್ಯಾಸ್ ಟೇಕನ್ ಸ್ಲೀಪಿಂಗ್ ಪೋರ್ಷನ್, ಇಟ್ ವರ್ಕ್ಸ್ ಓನ್ಲಿ 24 ಅವರ್ಸ್ ಆಫ್ ಟೈಮ್. ದ ಫ್ಯಾಮಿಲಿ ಮೀನ್ಸ್ ಕಾರ್ಪೊರೇಟ್ ಫ್ಯಾಮಿಲಿ ವಿಲ್ ಕ್ಯಾರಿ ಮೀನ್ಸ್ ವಿಲ್ ಟೇಕ್ ದಿಸ್ ಡೆಡ್ ಬಾಡಿ ಟು ಬರಿಂಗ್ ಪ್ಲೇಸ್ ಅಂಡ್ ಟು ದಟ್ ಪ್ಲೇಸ್ ರೋಮಿಯೋ ಯು ಕಮ್ ಸೂನ್ ಡೋಂಟ್ ಫರ್ಗೆಟ್ ಅಂತಂದು ಒಂದು ಲೆಟರ್ ಅನ್ನ ಕಳಿಸ್ತಾರೆ. ಏನಂತ, ರೋಮಿಯೋ ನಿನ್ನ ಒಡತಿ ಆಗಿರೋ ಜೂಲಿಯೆಟ್ ಒಂದು ಸ್ಲೀಪಿಂಗ್ ಪೋರ್ಷನ್ ಅನ್ನ ತಗೊಂಡಿದ್ದಾಳೆ, ಅದು 24 ಗಂಟೆ ವರ್ಕ್ ಮಾಡುತ್ತೆ, 24 ಗಂಟೆ ಆದ್ಮೇಲೆ ಪ್ರಜ್ಞೆ ಬರುತ್ತೆ, ಅವಳನ್ನ ಸತ್ತಿದ್ದಾಳೆ ಅಂತ ತಿಳ್ಕೊಂಡು ಸ್ಮಶಾನಕ್ಕೆ ತಗೊಂಡ್ ಬರ್ತಾರೆ ಊರಿನ ಹೊರಭಾಗಕ್ಕೆ, ಔಟ್ಸ್ಕರ್ಟ್ ಆಫ್ ವೆರೋನಾ. ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಫಸ್ಟ್ ಇಯರ್ ಅಲ್ಲಿ ನೋಡಿ ನಿಮಗೆ ಗೊತ್ತಲ್ಲ, ದ ಟೂ ಜೆಂಟ್ಲ್ಮೆನ್ ಆಫ್ ವೆರೋನಾ. ಓಕೆ, ಸೊ ಔಟ್ಸ್ಕರ್ಟ್ಸ್ ಆಫ್ ವೆರೋನಾಕ್ಕೆ ತಗೊಂಡು ಬರ್ತಾರೆ. ಅಲ್ಲಿ ನೀನು ನಿನ್ನ ಪ್ರೇಯಸಿನ ಪಡ್ಕೊ ಅಂತಂದು ನರ್ಸಿಂಗ್ ಮಾಡ್ತಾಳೆ, ಒಂದು ಲೆಟರ್ ಬಂದು ಕಳಿಸ್ತಾರೆ. ಏನಾಯ್ತು, ಲೆಟರ್ ರೀಚ್ ಆಗ್ಬಿಡ್ತಾನೆ ಮಕ್ಕಳೇ. ಇಲ್ಲೂ ಅಷ್ಟೇ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ತಿಳ್ಕೊಂಡು ಈ ವಿಷಯ ರೋಮಿಯೋನ ಟೂ ಫ್ರೆಂಡ್ಸ್ ಗಳಿದಾರಲ್ಲ, ಯಾರ್ಯಾರು, ಬೆನವೆಲಿಯೋ ಅಂಡ್ ಮರ್ಕಿಶಿಯೋ. ಜೂಲಿಯೆಟ್ ಸ್ಲೀಪಿಂಗ್ ಪೋರ್ಷನ್ ತಗೊಂಡಿದ್ದಾಳೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ನೋಡಿ. ರೋಮಿಯೋ ಹೋದ್ಮೇಲೆ ಇವ್ರ ಪಾಡಿಗೆ ಇವ್ರು ಸುಮ್ಮನಿರ್ತಾರೆ. ಇದು ಕಾಂಟ್ರಾಕ್ಟ್ ಬಿಟ್ವೀನ್ ದ ನರ್ಸ್ ಅಂಡ್ ಜೂಲಿಯೆಟ್ ಅಷ್ಟೇ. ತಿಳ್ಕೊಂಡು ನರ್ಸು ಮತ್ತು ಜೂಲಿಯೆಟ್ಗಳ ಮಧ್ಯೆ ಮಾತ್ರ ಗೊತ್ತಿರೋದಷ್ಟೇ, ನಿನ್ ಯಾರಿಗೂ ಗೊತ್ತಿಲ್ಲ. ಬಟ್ ಟು ದ ಸೇಮ್ ಟೈಮ್ ರೋಮಿಯೋಸ್ ಟೂ ಫ್ರೆಂಡ್ಸ್ ಸೆಂಟ್ ಎ ಮೆಸೇಜ್ ಟು ದೇರ್ ಫ್ರೆಂಡ್ ರೋಮಿಯೋ, ರೈಟಿಂಗ್ ಲೈಕ್ ದಿಸ್. ಹೌ ರೋಮಿಯೋ, your beloved and your newly married wife was died. See, but yav letter first talputte
That's interesting. Nodi. Illu aste man proposes, God disposes. Patra nurse agidlalla, nurse kalisidnalla, adu talpala makkale. First talpodu ee Benevolio mattu Mercutio kalisidakanta patra adu reach aagutte. Yen maadbeku? ರೋಮಿಯೋರಿಗೆ ನರ್ಸ್ ಬರೆದಿರೋ ಪತ್ರ ತಲುಪಿಲ್ಲ, ಫ್ರೆಂಡ್ಸ್ ಬರೆದಿರೋ ಪತ್ರ ತಲುಪುತ್ತೆ. ಅದನ್ನು ಓದಿದ ತಕ್ಷಣನೇ ರೋಮಿಯೋರಿಗೆ ಆಗೋ ಅನಾಹುತ ಅಷ್ಟಷ್ಟಲ್ಲ ನೋಡಿ. ಹೇಗಾಗಿರಾಡ್ತಾನೆ? ನಿಂತಲ್ಲಿ ನಿಲ್ಲಲಾರ, ಕೂತಲ್ಲಿ ಕೂರಲಾರ, ತಿಂದರೆ ಡೈಜೆಷನ್ ಆಗ್ತಿಲ್ಲ. ಮೀನ್ಸ್ ಅವನಿಗೆ ತಿನ್ನಕ್ಕೆ ಇಷ್ಟ ಇಲ್ಲ. ಅಷ್ಟು ದುಃಖ, ಅಷ್ಟು ದುಃಖ ಹುಮ್ಮಳಿಸಿ ಬರ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ವರ್ಷಗಳು ಗಡಿಪಾರಂದ್ರು ಸುಮ್ಮನೆ ಪಾಪ. ಮದುವೆ ಆಗಿರೋರು ಒಂದಿನ ಬಿದ್ದಿರಲ್ಲ ಹೊಸಸ್ತಾಗಿ, ಅಂಥದ್ರಲ್ಲಿ ಇವನು 7 ವರ್ಷ ಇರಬೇಕು ಅಂದ್ರೆ ರೋಮಿಯೋ ಅಲೆದು 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 ಮಾಂಟೋವದ ಬೀದಿ ಬೀದಿಗಳನ್ನು ಅಲಿತಾನೆ. ಹುಚ್ಚನಾಗಿ ತರ ಅಲೆದು ಅಲೆದು ಲಾಸ್ಟ್ಗೆ ಒಂದು ನಿರ್ಧಾರ ಬರ್ತಾನೆ. ಏನಂತ? ಜೂಲಿಯಟ್ ಇಲ್ಲದ ಮೇಲೆ ನಾನಿನ್ನ ಯಾಕಿರ್ಬೇಕು? ಅದು ಟ್ರೂ ಲವ್. ಜೂಲಿಯಟ್ ಇಲ್ಲದ ಮೇಲೆ ನಾನಿನ ಯಾಕಿರ್ಬೇಕು? ಈಗಂಗಲ್ಲ, ಅವಳು ಸತ್ರೆ ಸಾಯ್ಲೇಡು, ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ. ಅವನು ಸತ್ರೆ ಸಾಯ್ಲೇಡು, ಇನ್ನೊಬ್ಬನ ಮದುವೆ ಆಗಲ್ಲ ಅನ್ನೋ ಅಂತ ಬದ್ಧ ಮನೆಗಳ ಮಿಲನಗಳಲ್ಲ ಇದು. ಫಾಲ್ಸ್ ಡೇಸ್, ಹರಿದ ದಿನಗಳಿವು ಅಂದ್ರೆ ಬಹಳಷ್ಟು ಜನ, 99% ಆಫ್ ದ ಪೀಪಲ್ ಇಂಥ ದಿನಗಳಿವು. ಸಿ ರೋಮಿಯೋ ಏನ್ ಮಾಡ್ತಾನೆ ಲಾಸ್ಟ್ಗೆ, ಆ ಒಂದು ಸ್ಲೀಪಿಂಗ್ ಸಾರಿ ಪಾಯ್ಸನ್ ತಗೊಂಡ್ಬಿಡ್ತಾನೆ. ಪಯಲ್, ಪಯಲ್ ಅಂದ್ರೆ ಸೀಸಾ ಬಾಟಲ್, ಆ ಒಂದು ಪಾಯ್ಸನ್ ಅನ್ನು ತಗೊಂಡು ಗೌತಮ ಜೂಲೈ ಮೇಲೆ ಬದುಕಿರಬಾರ್ದು ಅಂತ ಉದ್ದೇಶ ಅಷ್ಟೇ. ಹಿ ಡಿಸೈಡೆಡ್ ಟು ಡೈ, ಹಿ ಡಿಸೈಡೆಡ್ ಟು ಡೈ. ಹಿ ಕುಡ್ ನಾಟ್ ಲೈಕ್ ಟು ಲೈ, ಬದುಕಕ್ಕೆ ಬಯಸಲ್ಲ, ಇಷ್ಟಪಡಲ್ಲ, ಸಾಯ್ಬೇಕು ಅಷ್ಟೇ ಉದ್ದೇಶ. ಅದಕ್ಕೆ ಏನ್ ಮಾಡ್ತಾನೆ ರೋಮಿಯೋ? ಆ ಒಂದು ಪಾಯ್ಸನ್ ಅನ್ನ ತಗೊಂತಾನೆ. ತಗೊಂಡು ಸೀದಾ ಇಲ್ಲಿಗೆ ಬರ್ತಾನೆ ಅಂತ ನೋಡಿ. ಮಾಂಟೋವದಿಂದ ಈ ವೆರೋನಾಕ್ಕೆ ಬರ್ತಾನೆ, ವೆರೋನಾದ. ಸೊ ಇದನ್ನು ಗೊತ್ತಲ್ಲ ಅವನಿಗೆ, ಸತ್ತಲಿಂದ ದಫನ್ ಮಾಡ್ತಾರಂತ ಗೊತ್ತು. ಸೀದಾ ಸಮಾಧಿಗೆ ಬರ್ತಾನೆ, ಮೀನ್ಸ್ ಆ ಒಂದು ಸ್ಮಶಾನದ. ಕ್ರಿಶ್ಚಿಯನ್ಸ್ಗಳು ಗೊತ್ತಲ್ಲ, ಅವ್ರದ್ದೇ ಆಗಿರೋ ಒಂದು ಏರಿಯಾ ಇರುತ್ತೆ, ಅಲ್ಲೇ ಅದನ್ನ ದಫನ್ ಮಾಡ್ತಾರೆ. ಆ ಏರಿಯಾಕ್ಕೆ ರೋಮಿಯೋ ಏನ್ ಮಾಡ್ತಾನೆ, ಅಲ್ಲಿ ಸುಮಾರು 70% ಆಫ್ ಪಾಯ್ಸನ್ ಅನ್ನ ಕುಡಿದಿದ್ದಾನೆ ರಿಯಲ್ ಆಗಿ. ಸುಮ್ಸುಮ್ನೆ ಧಾರಾವಾಹಿಗಳಲ್ಲಿ ಫಿಲಮ್ಗಳಲ್ಲಿ ಪ್ರಿಟೆಂಡ್ ಮಾಡ್ದಂಗಲ್ಲ ಇದು, ರಿಯಲ್ ಆಗಿ ರೋಮಿಯೋ ಏನ್ ಮಾಡ್ತಾನೆ ಆ ಒಂದು ಪಾಯ್ಸನ್ ಅನ್ನ ತಗೊಂಡಿದ್ದಾನೆ. ತಗೊಂಡು ತಟ್ಟಾಡ್ತಾ ಬಂದಿದ್ದಾನೆ. ಈಗ ಇಲ್ಲಿ ಸೀದಾ ಜೂಲಿಯೆಟ್ಟಳ ಆ ಒಂದು ಟೋಂಬ್ ಹತ್ರ, ಮೀನ್ಸ್ ಜೂಲಿಯೆಟ್ಟಳ ತಂದಿರ ಹತ್ರ. ಇಲ್ಲಿ ಶೇಕ್ಸ್ಪಿಯರ್ ಯಾವ ರೀತಿ ಬಿಂಬಿಸಿದ್ದಾನೆ ಅಂದ್ರೆ, ಅವಳ ಟೋಂಬ್ ಮಾತ್ರ ಇದೆ ಅಲ್ಲಿ, ಅವಳ ಒಂದು ಇದು ಬಾಕ್ಸ್ ಗೊತ್ತಲ್ಲ. ಈ ಏನಂತಾರೆ ಅದಕ್ಕೆ, ಈ ಗೊತ್ತಲ್ಲ ಕ್ರಿಶ್ಚಿಯನ್ಸ್ಗಳು ಎಣ ಕೆಡದಂತೆ ಏನ್ ಮಾಡ್ತಾರಂದ್ರೆ ಸುಗಂಧ ದ್ರವ್ಯಗಳನ್ನ ಹಾಕಿ ಒಂದು ಪೆಟ್ಟಿಗೆಯನ್ನ ಮಾಡ್ತಾರ. ಸೊ ಆ ರೀತಿ ಇವರೆಲ್ಲ ತಗೊಂಡು ಬಂದಿದ್ದಾರೆ. ಮೀನ್ಸ್ ಇಲ್ಲಿ ಜನ ಕಾಣ್ತಾ ಇಲ್ಲ, ರೋಮಿಯೋನಿಗೆ ಕಾಣ್ತಾ ಇರೋದು ಆ ಒಂದು ಪೆಟ್ಟಿಗೆ. ಪೆಟ್ಟಿಗೆಯಲ್ಲಿ ಜೂಲಿಯೆಟ್ ಇದ್ದಾಳೆ. ತಿಳ್ಕೊಳ್ಳಿ, ಅವಳಿಗೆ ಕಾನ್ಶಿಯಸ್ ಬರೋದಕ್ಕೆ ಕೆಲವೇ ಕ್ಷಣಗಳು, ಸಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಜೂಲಿಯೆಟ್ಗೆ ಜೂಲಿಯೆಟ್ಗೆ ಪ್ರಜ್ಞೆ ಬರೋಕ್ಕೆ ತಿಳ್ಕೊಳ್ಳಿ, ರೋಮಿಯೋ ಪ್ರಾಣ ಹೋಗೋದಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಹೆಂಗಿದೆ ನೋಡಿ, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಹಂದ್ಕೊಳ್ಳದೆ ಒಂದು ಆಗದೆ ಒಂದು. ಇನ್ನೇನು ರೋಮಿಯೋ ಫೈನಲಿ ಸಾಯೋದಕ್ಕಿಂತ ಮುಂಚೆ ಏನ್ ಮಾಡ್ತಾನೆ, ಅವಳ ಒಂದು ಬಾಕ್ಸ್ ಮೇಲೆ ಓಪನ್ ಬಾಕ್ಸ್ ಅಲ್ಲಿ ಬಿದ್ದು ಅವಳನ್ನ ಒಪ್ಪಿಕೊಂಡು ಅವಳ ತುಟಿಗೆ ತನ್ನ ತುಟಿಯನ್ನಿಟ್ಟು ಸತ್ತು ಹೋಗ್ಬಿಡ್ತಾನೆ.
ರೋಮಿಯೋ ಈಸ್ ಡೈಡ್. ಹಿ ಕಿಸ್ಸ್ಡ್ ಹರ್ ವಿತ್ ಹಿಸ್ ಪಾಯಿಸನ್ಡ್ ಲಿಪ್ಸ್. ಆ ಒಂದು ಪಾಯಿಸನಸ್ ಲಿಪ್ಸ್ ಅನ್ನ ಅವಳ ತುಟಿಗಿಟ್ಟು ಗೌತಮ ಅವಳ ತುಟಿಯನ್ನು ಚೀಪಿ ಲಾಸ್ಟ್ಗೆ ಪ್ರಾಣ ಬಿಡ್ತಾನೆ. ಇವನ ಪ್ರಾಣ ಪಕ್ಷಿಯು ಹೋಗಲಿ ಜೂಲಿಯಟ್ಗೆ ಪ್ರಜ್ಞೆ ಬರಲಿ. ಸಿ ಹೆಂಗಿದೆ ನೋಡಿ ಡ್ರಾಮಾ, ಇದು ನಿಮಗಿಲ್ಲ ಪಿ ಯು ಸಿಗೆ, ಬಟ್ ತಿಳ್ಕೊಳ್ಳಿ. ಯಾಕಂದ್ರೆ ಡ್ರಾಮಾನ ಅಷ್ಟು ತಿಳ್ಕೊಂಡಾಗಲೇ ಸನ್ನಿವೇಶ ಅರ್ಥ ಆಗಿದೆ. ಯಾವುದು ನಿಮಗೇನಿಲ್ಲ ಪ್ರಿಸ್ಕ್ರೈಬ್ ಮಾಡಿದ್ದಲ್ಲ. ಸೊ ಲಾಸ್ಟ್ಗೆ ಇನ್ನೇನು ರೋಮಿಯೋ ಸತ್ತ, ಜೂಲಿಯಟ್ಗೆ ಕಾನ್ಶಿಯಸ್ ಬಂತು, ಎದ್ದು ನೋಡ್ತಾಳೆ ರೋಮಿಯೋ ಅಲ್ಲಿದ್ದಾನೆ ಬಟ್ ಜೀವ ಇಲ್ಲ. ಸಿ ರೋಮಿಯೋ ಈಸ್ ದೇ ಬಟ್ ನೋ ಲೈಫ್, ಲೈಫ್ಲೆಸ್. ಸಿ ಲೈಫ್ಲೆಸ್ ರೋಮಿಯೋ, ಇವಳಿಗೆ ಲೈಫ್ ಬಂದಿದೆ, ಪ್ರಜ್ಞೆ ಬಂದಿದೆ. ಸಿ ಅವಳ ದುಃಖ ಸ್ಟೂಡೆಂಟ್ಸ್ ನ್ಯೂ ನೋ ಬೌಂಡ್ಸ್. ಸಿ ಅಷ್ಟು ದುಃಖ ಆಗುತ್ತೆ, ಶೇರ್ ಮಾಡ್ತಾಳೆ ಅವನ್ನ, ಬಡಿತಾಳೆ, ಎದ್ದೇಳಿಸ್ತಾಳೆ, ರೋಮಿಯೋ ರೋಮಿಯೋ ಮೈ ರೋಮಿಯೋ ಕಮ್ ಆನ್ ವೇಕ್ ಅಪ್ ಗೆಟ್ ಅಪ್ ಮೀ ಯುವರ್ ಜೂಲಿಯೆಟ್ ಈಸ್ ಹಿಯರ್ ಹೇಳ್ತಾರೆ. ನಾನು ನಿನ್ನ ಜೂಲಿಯೆಟ್ ಮಾತಾಡಿಸ್ತೀನಿ, ಐ ಆಮ್ ಸ್ಪೀಕಿಂಗ್ ಟು ಯು ರೋಮಿಯೋ, ಕಮ್ ಆನ್ ಗೆಟ್ ಅಪ್ ರೋಮಿಯೋ ಗೆಟ್ ಅಪ್. ರಿಯಲ್ ಆಗಿ ಜೀವ ಹೋಗಿರೋದೇನು ಬರುತ್ತಾ, ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಒಂದು ಸಾರಿ ಜೀವ ಹೋಯಿತು ಅಂದ್ರೆ ಮುಗೀತು ಅಷ್ಟೇ. ಪ್ರತಿಯೊಬ್ಬರ ಆಕ್ಟಿವಿಟೀಸ್ ಓನ್ಲಿ ಅಪ್ ಟು ಡೆತ್ ಅಷ್ಟೇ. ಅಲ್ಲಿಯವರೆಗೆ ಒಳ್ಳೆಯವರಾಗಿ ಬದುಕಬೇಕು, ಕಾಯ ವಾಚ ಮನಸ್ಸ ಸದೃಢವಾಗಬೇಕು, ಕಷ್ಟಪಡಬೇಕು. ಯಾಕಂದ್ರೆ ಒಂದಲ್ಲ ಒಂದು ದಿನ ಮಣ್ಣಾಗಿ ಹೋಗುದು. ಸಿ ಇಲ್ಲಿ ಏನಾಗುತ್ತೆ, ಜೂಲಿಯೆಟ್ ಶೇಕ್ ಮಾಡ್ತಾಳೆ, ಲಾಸ್ಟ್ ಅನ್ಕೋತಾಳೆ ನೋಡಿ ಇವಳು ಅದೇ ಮನಸ್ಸೇ ಏನಂತ, ರೋಮಿಯೋ ಇಲ್ಲಿ ಮೇಲೆ ನಾವಿನ ಬೇಡ. ಇಫ್ ರೋಮಿಯೋ ಈಸ್ ಡೈಟ್ ನೋ ಮೋ, ನಾನು ಬದುಕಲ್ಲ, ನಾನು ಇರಲ್ಲ. ಇಲ್ಲಿ ಶೇಕ್ಸ್ಪಿಯರ್ ಎಷ್ಟು ಚೆನ್ನಾಗಿ ಈ ಒಂದು ಲಾಸ್ಟ್ ಸೀನ್ ಅನ್ನ ಬಿಂಬಿಸಿದನೆ ಅಂದ್ರೆ, ಈ ಒಂದು ಇಬ್ಬರ ಮೌರ್ನಿಂಗ್, ಅವನು ಇವಳು ಅನ್ಕಾನ್ಶಿಯಸ್ ಆದಾಗ, ಇವಳು ಇವನ್ ಲೈಫ್ ಹೋದಾಗ ಎಷ್ಟು ದುಃಖ ಪಡ್ತಾರೆ. ಎಳೆ ಮನಸ್ಸು ಸ್ಟಾರ್ ಕ್ರಾಸ್ಡ್ ಲವರ್ಸ್ ನೋಡಿ, ಈ ಜೂಲಿಯೆಟ್ ಲಾಸ್ಟ್ಗೆ ಡಿಸೈಡ್ ಮಾಡ್ತಾಳೆ, ಎಸ್ ರೋಮಿಯೋ ಇಲ್ಲದ ಮೇಲೆ ನಾನು ಬದುಕಿರ್ಬಾರ್ದು ಅಂತಂದು ರೋಮಿಯೋನ ಸೊಂಟದಲ್ಲಿದ್ದಂತಹ ಡ್ಯಾಗರ್ ಅನ್ನು ತಗೊಳ್ತಾನೆ. ಅಂದ್ರೆ ಇಲ್ಲಿ ರೋಮಿಯೋನನ್ನು ಯಾವ ರೀತಿ ಬಿಂಬಿಸ್ತಾನೆ ಶೇಕ್ಸ್ಪಿಯರ್ ಅಂದ್ರೆ, ಅವನೊಬ್ಬ ಸೋಲ್ಜರ್. ಸಿ ವಿಲಿಯಂ ಶೇಕ್ಸ್ಪಿಯರ್ ಅನ್ನ ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಆರ್ ಆಕ್ಟೆಡ್ ಆನ್ ಆಕ್ಟಿಂಗ್ ಲೈಕ್ ಸೋಲ್ಜರ್ಸ್. ಒಬ್ಬ ಸೈನಿಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾನೆ, ಮೀನ್ಸ್ ಅವನ ಸೊಂಟದಲ್ಲಿ ಒಂದು ಡ್ಯಾಗರ್ ಇರುತ್ತೆ. ಗೊತ್ತಲ್ಲ, ಆ ಒಂದು ಡ್ಯಾಗರ್ ಅನ್ನ ತಗೊಂಡು ಏನ್ ಮಾಡ್ತಾಳೆ ಅವಳು, ತಾನು ಚುಚ್ಚಿಕೊಳ್ತಾಳೆ, ತಾನು ಚುಚ್ಚಿಕೊಂಡು ರೋಮಿಯೋನ ಹಾಕೊಂಡು ಸತ್ತು ಹೋಗ್ಬಿಡ್ತಾಳೆ ಜೂಲಿಯೆಟ್. ಇನ್ ದಿಸ್ ವೇ ಟೂ ಯಂಗ್ ನ್ಯೂಲಿ ಮ್ಯಾರಿಡ್ ಹಾರ್ಟ್ಸ್ ಮೀನ್ಸ್ two young lovers died. ತಗೋ ಇವರು ಸತ್ತೋಗ್ಲಿ, ಆ ಕಡೆಯಿಂದ ರೋಮಿಯೋರ ಕುಟುಂಬ, ಈ ಕಡೆಯಿಂದ ಜೂಲಿಯೆಟ್ರ ಕುಟುಂಬ ಬರ್ತಾ ಇದ್ದಾರೆ ಕಣ್ಣೀರಾಗ್ತ. ರೋಮಿಯೋ ಅಂತಂದು ರೋಮಿಯೋರ ಕುಟುಂಬ ಬರ್ತಾ ಇದೆ, ಜೂಲಿಯೆಟ್ ಅಂತಂದು ಜೂಲಿಯೆಟ್ರ ಕುಟುಂಬ ಇಬ್ರು ಆ ಎಳೆ ದೇಹಗಳ ಮೇಲೆ ಬಿದ್ದು ಬಿದ್ದು ಕಣ್ಣೀರಾಗ್ತಾರೆ. ಓದು ಜೀವ
ಬರುತ್ತವಾ? ಬರಲ್ಲ. ಒನ್ಸ್ ಬಾಡಿ ಈಸ್ ಡೈಡ್, ಒನ್ಸ್ ಹಾರ್ಟ್ಸ್ ಬೀಟ್ ಈಸ್ ಸ್ಟಾಪ್ಡ್, ಇಟ್ ನೆವರ್ ಬೀಟ್ಸ್ ಅಗೇನ್. ಮತ್ತೆ ಬಡಿಯಲ್ಲ ನೋಡಿ. ಪಾಪ ಇವ್ರ ವಿಷಯನೇ ಗೊತ್ತಿಲ್ಲ, ಇವರಿಬ್ರು ಮಾಡ್ಕೊಂಡ್ರೆ ಎಡವಟ್ಟು. ಅದಕ್ಕೆ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಕೈ ಹಾಕ್ಬೇಡಿ ಸ್ಟೂಡೆಂಟ್ಸ್, ಯಾವುದೇ ಕಾರಣಕ್ಕೂ ಕೈ ಹಾಕ್ಬೇಡಿ. ನೋಡಿ, ಆ ಕುಟುಂಬಕ್ಕೂ ಗೊತ್ತಿಲ್ಲ, ಈ ಕುಟುಂಬಕ್ಕೂ ಗೊತ್ತಿಲ್ಲ, ಬಟ್ ಇವರಿಬ್ರು ಒಳಗೆ ಮಾಡ್ಕೊಂಡಿರೋ ಈ ನೋವುಗಳು ಅವ್ರಿಗದು ಹೊಸತು, ಬಟ್ ಅದು ನೋವು, ತಿಳ್ಕೊಳ್ಳಿ. ಅದಕ್ಕೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಈ ರೀತಿ ನೀವೇನಾದರೂ ಗೊತ್ತಾಯ್ತಲ್ಲ ಬಯಸಿದ್ರೆ ಅದು ತಪ್ಪು. ಆ ರೀತಿ ಬಯಸಬಹುದು. ಫಸ್ಟ್ ಎಜುಕೇಷನ್ ಅರ್ನಿಂಗ್, ಓಕೆ. ಫಸ್ಟ್ ಕಷ್ಟಪಡಬೇಕು, ದುಡಿಬೇಕು, ಓದಿಸಿರೋ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸಿ, ಆ ಜೀವಗಳು ಮಕ್ಕಳು ಚೆನ್ನಾಗಿದ್ರೆ ಎಷ್ಟು ಖುಷಿ ಪಡ್ತಾರೆ ಪಾಪ, ತಿಳ್ಕೊಳ್ಳಿ. ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನ ಪರೀಕ್ಷಾ ದೃಷ್ಟಿಯಿಂದ ಚೆನ್ನಾಗಿ ಓದಿ, ಬಟ್ ಡೋಂಟ್ ಎಕ್ಸ್ಪೀರಿಯನ್ಸ್ ಲೈಕ್ ದಿಸ್, ಓಕೆ. ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ಯಾಕಂದ್ರೆ ಆಗಿನ ಪ್ರೀತಿನೇ ಬೇರೆ, ಈಗಿನ ಪ್ರೀತಿನೇ ಬೇರೆ. ಆಗ ಆಗಿತ್ತು, ಈಗ ಆಗಿಲ್ಲ. ದುಡಿಬೇಕು, ಕಷ್ಟಪಟ್ಟು ಫೀಸ್ ಕಟ್ಟೋದು ಪೇರೆಂಟ್ಸ್ ನಿಮಗೋಸ್ಕರ ಎಷ್ಟೆಲ್ಲ ಜೀವನ ತೆಯ್ತಾ ಇರ್ತಾರವರು. ಗಂಧದ ಕೊರಡಿನಿಂದ ಗಂಧವನ್ನ ತೇದಂತೆ ಜೀವನವನ್ನ ಸವಸ್ತಾ ಇರ್ತಾರೆ ಸ್ಟೂಡೆಂಟ್ಸ್. ನಿಮಗೋಸ್ಕರ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಂಥ ವಿಷಯಕ್ಕೆ ಕೈ ಹಾಕ್ಬೇಡಿ. ಗೊತ್ತಾಯ್ತಲ್ಲ, ಈ ಪೊಯಂಗಳ ಮುಖಾಂತರ ಇಟ್ ಈಸ್ ಎ ಮೆಸೇಜ್ ಟು ಯು, ಡು ನಾಟ್ ಟೇಕನ್ ಇಂಟು ಗ್ರಾಂಟೆಡ್ ಇನ್ ಯುವರ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್, ಬಟ್ ಲಿವ್ ಇಟ್, ಓಕೆ. ತಿಳ್ಕೊಳ್ಳಿ ಹೆಂಗಿತ್ತು ಶೇಕ್ಸ್ಪಿಯರ್ನ ಕಾಲದಲ್ಲಿ ಅಂತ. ವಿಷಯಕ್ಕೆ ಬರಲ್ಲ. ಈಗ ಎರಡು ಕುಟುಂಬಗಳು ಬಂದು ಅವನ ದೇಹದ ಮೇಲೆ ಮಾಂಟೆಗೊ ಫ್ಯಾಮಿಲಿ, ಇವಳ ದೇಹದ ಮೇಲೆ ಕ್ಯಾಪೊಲೆಟ್ ಫ್ಯಾಮಿಲಿ, ಎರಡೂ ಕುಟುಂಬಗಳು ಗದ್ಗದ ದುಃಖ ಪಡ್ತಾ ಇದ್ದಾವೆ, ಒಂದೇ ಸಮಯ ಹೇಳ್ತಾ ಇದ್ದಾರೆ. ಸಿ, ಓದ ಜೀವಗಳಂತೂ ಬರಲ್ಲ, ಬಟ್ ಅವ್ನು ಡಿಸೈಡ್ ಮಾಡ್ತಾರೆ ಏನಂತ. ಇಂಥ ಎಳೆ ಮನಸ್ಸುಗಳನ್ನ ಅವರು ಚಿರಸ್ಥಾಯಿಗೊಳಿಸಬೇಕು. ಇದು ಒಂದು ಆದರ್ಶವಾಗಬೇಕು ಅಂತಂದು ಕ್ಯಾಪೊಲೆಟ್ ಕುಟುಂಬದವರು ರೋಮಿಯೋನ ಸ್ಟ್ಯಾಚ್ಯೂನ ಕಟ್ಟಿಸ್ತೀವಿ ಅಂತ. ಅಂದ್ರೆ ಕ್ಯಾಪೊಲೆಟ್ ಕುಟುಂಬದವರು ರೋಮಿಯೋನ ಸ್ಟ್ಯಾಚ್ಯೂನ, ರೋಮಿಯೋ ಕುಟುಂಬದವರು ಜೂಲಿಯೆಟ್ಗಳ ಸ್ಟ್ಯಾಚ್ಯೂನ ನಾವು ಈ ವೆರಾನದಲ್ಲಿ ನಿಲ್ಲಿಸ್ತೀವಿ, ಕಟ್ತೀವಿ. ಈ ಎಳೆ ಮನಸ್ಸುಗಳು ಉಳಿದ ಜೀವಗಳಿಗೆ ಒಂದು ಮಾದರಿಯಾಗಬೇಕು ಅಂತಂದು ಕಟ್ಟಿಸ್ತಾರೆ. ಅಂದ್ರೆ ಅವತ್ತು ನಾನು ನಿಮ್ಗೊಂದು ಪಾಯಿಂಟ್ ಹೇಳಿದ್ದೆ, ಮೈಂಡಲ್ಲಿ ಇದೆಯಾ? ಫ್ಯೂಡ್, ಫ್ಯಾಮಿಲಿ ಫ್ಯೂಡ್, ಆ ಒಂದು ಬತ್ತ ವೈರತ್ವ ಅವತ್ತು ಕೊನೆಗೊಳ್ಳುತ್ತೆ. ಯಾವುದು ಫ್ಯೂಡ್? ಈ ಫ್ಯೂಡ್ ಎಂಡ್ ಆಗುತ್ತೆ. ಅವತ್ತು ಅವರಿಬ್ರು ಹಾಗೆಯನ್ನ ಬೆಳೀತಾರೆ. ಎಳೆ ಜೀವಗಳನ್ನು ಕಳ್ಕೊಂಡ್ಮೇಲೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಏನಂತ, ಹಾಗೆ ಒಳ್ಳೆಯದಲ್ಲ, ವೈರತ್ವ ಕೆಟ್ಟದ್ದು ಅಂತಂದು ಅವತ್ತಿನಿಂದ ರೋಮಿಯೋ ಕುಟುಂಬದವರು ಜೂಲಿಯೆಟ್ ಕುಟುಂಬವನ್ನು ಪ್ರೀತಿಸ್ತಾರೆ, ಜೂಲಿಯೆಟ್ ಕುಟುಂಬದವರು ರೋಮಿಯೋ ಕುಟುಂಬನ ಇಷ್ಟಪಡ್ತಾರೆ. ಬಟ್ ಅವರಿಬ್ರು ಇದ್ದಾರ? ಸಿ, ಮೊದಲೇ ಇವರಲ್ಲಿ ಒಂದು ಒಳ್ಳೆ ಪ್ರೀತಿ ಇದ್ದಿದ್ರೆ ಈ ಎಳೆ ಮನಸ್ಸುಗಳು ಮನೆಯೊಳಗೆ ಹೇಳಿ ಮದುವೆ ಆಗ ಒಪ್ಪಿಸಿ ಮದುವೆ ಆಗ, ಬಟ್ ಗೊತ್ತೇ ಇಲ್ಲ. ಕೇವಲ ಆಸ್ ಎ ಮೀಡಿಯೇಟರ್, ದ ನರ್ಸ್ ಕರೆಸ್ಪಾಂಡೆಂಟ್ ವೆಲ್ ಇನ್ ದೀಸ್ ಟೂ ಟ್ರೂ ಮೈಂಡ್ಸ್. ತಿಳ್ಕೊಳ್ಳಿ, ಇವತ್ತು ಸ್ಟೂಡೆಂಟ್ಸ್ ನೀವು ಗೂಗಲಲ್ಲಿ ನೋಡಿ, ವೆರಾನಾದಲ್ಲಿ ಇವರಿಬ್ಬರು ಸ್ಟ್ಯಾಚ್ಯೂಗಳು ಇದ್ದಾವೆ, ಪ್ರತಿಮೆಗಳನ್ನು ಕಟ್ಟಿದ್ದಾರೆ. ಸಿ, ಆ ಪ್ರತಿಮೆಗಳು ಇವತ್ತೂ ಜೀವಂತವಾಗಿ ಇದ್ದಾವೆ, ಸ್ಮಾರಕಗಳಾಗಿದ್ದಾವೆ. ಎಷ್ಟೋ ಜನ ಅಲ್ಲಿಯ ಜನಗಳು ಟೂರ್ ಹೋಗಿ, ಗೊತ್ತಿಲ್ಲ ವಿದೇಶಿಗರು, ಅಲ್ಲಿಯ ದೇಶೀಯ ಜನಗಳು ಟೂರ್ ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊತಾರೆ. ಅವರ ಸ್ಟ್ಯಾಚ್ಯೂಗಳು ಇವತ್ತಿದ್ದಾವೆ.
ಇಂಥ ಒಂದು ಸ್ಟೋರಿನೇ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಅರ್ಥ ಆಯ್ತಲ್ಲ? ಓಕೆ ಓಕೆ. ಸೊ ದಿಸ್ ಈಸ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಫಸ್ಟ್ ರೋಮಿಯೋ ಸ್ಪೀಚ್, ಸೆಕೆಂಡ್ ಜೂಲಿಯೆಟ್ ಸ್ಪೀಚ್. ಇರೋದೊಂದು ಪೇಜು, ಬಟ್ ಕತೆ ಒಂದು ಬುಕ್ಕು. ಇದೊಂದು ಬುಕ್, ಇದು ಇಟ್ ಈಸ್ ಎ ಟ್ರಾಜಿಡಿ. ಇಟ್ ಈಸ್ ಒನ್ ಆಫ್ 37 ಪ್ಲೇಸ್. 37 ನಾಟಕಗಳಲ್ಲಿ ಇದು ಒಂದು, ಇಷ್ಟರಲ್ಲಿ 37 ಪ್ಲೇಸ್ ಅಲ್ಲಿ ಇದು ಒಂದು. ಯಾವುದು? ರೋಮಿಯೋ ಅಂಡ್ ಜೂಲಿಯೆಟ್. ಅದರಲ್ಲಿ ಒಂದು ಸೆಂಟ್ರಲ್ ಪಾರ್ಟ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಈಗ ನೀವು ಚಕ್ಕನಲ್ಲಿ ನೋಟ್ಬುಕ್ ಅನ್ನು ಮುಂದಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಅಥವಾ ಹಂಗೆ ಕೇಳಿಸ್ಕೊಳ್ಳಿ. ಈಗ ಕ್ವೆಶ್ಚನ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡೋಣ. ಯಾವುದ್ರ ಬಗ್ಗೆ? ರೋಮಿಯೋ ಅಂಡ್ ಜೂಲಿಯೆಟ್ ಚಾಪ್ಟರ್ ಬಗ್ಗೆ. ಓಕೆ. ಯಾಕಂದ್ರೆ ಯಾವೇ ಲೆಸನ್ ಆಗಲಿ, ಆ ಲೆಸನ್ ಆದ್ಮೇಲೆ ಕ್ವೆಶ್ಚನ್ ಅಂಡ್ ಆನ್ಸರ್ ವೆರಿ ಇಂಪಾರ್ಟೆಂಟ್. ಓಕೆ. ಫಸ್ಟ್ ಕ್ವೆಶನ್ ಅಂದ್ರೆ ಒಂದ್ ಮಾರ್ಕ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಲ್ಲ? ಫೋರ್ ಮಾರ್ಕ್ಸ್ ಅವ ಪ್ರಿಂಟೆಡ್ ನೋಟ್ಸ್ ಮಾಡೋಣ. ಓಕೆನಾ? ಒನ್ ಮಾರ್ಕ್ಸ್ ಯಾಕೆ ಡಿಸ್ಕಸ್ ಮಾಡಬೇಕು ಅಂದ್ರೆ, ಒನ್ ಮಾರ್ಕ್ ಸಕ್ಸಸ್ ಆಗೋದು ಬಹಳ ಇಂಪಾರ್ಟೆಂಟ್. ಹೌದಲ್ಲ? ಅದು ಪ್ಯಾರಾಗ್ರಾಫ್ ರೈಟಿಂಗ್. ಇದು ಒನ್ ವರ್ಡ್, ಇಲ್ಲ ಒನ್ ಪ್ರೇಸ್, ಇಲ್ಲ ಒನ್ ಸೆಂಟೆನ್ಸ್ ಅಂತ ಕೆಲ ಕ್ವೆಶನ್ಸ್ಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋಣ ಮಕ್ಕಳೇ. ಅರ್ಥ ಆಯ್ತಲ್ಲ? ಎಸ್. ಹಾಗಾದ್ರೆ ಫಸ್ಟ್ ಕ್ವೆಶನ್ ಇದನ್ನು, ವಾಟ್ ಇಸ್ ದ ಪ್ರೇಸ್ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಸಜೆಸ್ಟ್. ವಾಟ್ ಇಸ್ ದ ಪ್ರೇಸ್, ನೋಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಡ್ಬಿಡಿ. ಓಕೆನಾ? ಟಕ್ಕನಂಗೆ ಒಂದು ನೋಟ್ಬುಕ್ಕು ಮತ್ತೆ ಪೆನ್ಸಿಲ್ ಅಥವಾ ಒಂದು ಪೆನ್ ಅನ್ನ ತಗೊಂಡು ಬೇಗ 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 ಬರ್ಕೊಂಡ್ಬಿಡಿ. ಗೊತ್ತಾಯ್ತಲ್ಲ? ಬೈ ಟೇಕಿಂಗ್ ಸಪೋರ್ಟ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಬೇಗ ಬರಿಸ್ಕೊಂಡು ಬರ್ಕೊಂತ ಹೋಗಿ. ಮೊದಲನೇ ಕ್ವಶನ್, ವಾಟ್ ಈಸ್ ದ ಪ್ರೇಸ್ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಸಜೆಸ್ಟ್. ಅಂದ್ರೆ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಅನ್ನೋದು ಏನನ್ನ ಸೂಚಿಸುತ್ತೆ, ಏನನ್ನ ಸಜೆಸ್ಟ್ ಮಾಡುತ್ತೆ? ಗೊತ್ತಲ್ಲ ಏನಿದು ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಅನ್ನೋದು? ಇದು ಒಂದು ಪ್ರೇಸ್. ಪ್ರೇಸ್ ಅಂದ್ರೆ ಗೊತ್ತಲ್ಲ, ಪ್ರಿಪೋಸಿಷನಲ್ ಪ್ರೇಸ್, ನೌನ್ ಪ್ರೇಸ್, ಓಕೆ, ವರ್ಬಲ್ ಪ್ರೇಸ್, ಅಡ್ವರ್ಬಿಯಲ್ ಪ್ರೇಸ್, ಈ ರೀತಿ ಇರ್ತವೆ. ನೋಡ್ತಲ್ಲ ಅಂದ್ರೆ ನೌನ್ ಇಂದ ಸ್ಟಾರ್ಟ್ ಆದ್ರೆ ನಾಮಿನಲ್ ಪ್ರೇಸ್, ವರ್ಬ್ ಇಂದ ಸ್ಟಾರ್ಟ್ ಆದ್ರೆ ವರ್ಬಲ್, ಅಡ್ವರ್ಬ್ ಇಂದ ಸ್ಟಾರ್ಟ್ ಆದ್ರೆ ಅಡ್ವರ್ಬಿಯಲ್, ಪ್ರಿಪೋಸಿಷನ್ ಇಂದ ಸ್ಟಾರ್ಟ್ ಆದ್ರೆ ಪ್ರಿಪೋಸಿಷನಲ್ ಪ್ರೇಸ್. ಇದಂಗೆ ಯಾವುದು? ವರ್ಬಲ್ ಪ್ರೇಸ್. ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಏನಿದ್ರಂತ, ಜೂಲಿಯೆಟ್ಸ್ ಬ್ಯೂಟಿ ಸರ್ಪಾಸಸ್ ದ ಬ್ರೈಟ್ನೆಸ್ ಆಫ್ ಅ ಲೈಟ್ ಅಂತ. ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಅಂದ್ರೇನು? ಜೂಲಿಯೆಟ್ಸ್ ಬ್ಯೂಟಿ ಇಲ್ಲಿ ಯಾರ ಸೌಂದರ್ಯ? ಜೂಲಿಯೆಟ್ ಸೌಂದರ್ಯ. ಸರ್ಪಾಸಸ್ ದ ಬ್ರೈಟ್ನೆಸ್ ಆಫ್ ಅ ಲೈಟ್. ಪ್ರಕಾಶಮಾನವಾಗಿರುವ ಲೈಟಿನ ಬೆಳಕಿಗಿಂತಲೂ ಇದು ಪ್ರಕಾಶಮಾನವಾಗಿತ್ತು. ಸರ್ಪಾಸ್, ಸರ್ಪಾಸಸ್ ಅಂದ್ರೆ ಶೈನಿಂಗ್, ಇನ್ನು ಇಲ್ಯೂಮಿನೇಟಿಂಗ್. ಇದು ಫಸ್ಟ್ ಕ್ವೆಶನ್. ಸೆಕೆಂಡ್ ಒನ್, ವಾಟ್ ಡಸ್ ಜೂಲಿಯೆಟ್ ಟೀಚ್ ಟು ಬರ್ನ್ ಬ್ರೈಟ್? ವಾಟ್ ಡಸ್ ಜೂಲಿಯೆಟ್ ಟೀಚ್ ಟು ಬರ್ನ್ ಬ್ರೈಟ್? ಓಕೆ, ನೆಕ್ಸ್ಟ್ ಪಾರ್ಟ್ ಫೋರ್ ಅಲ್ಲಿ